ತುಂಬಾ ಜನರಿಗೆ ಇಷ್ಟವಾಗಿರುವಂತಹ ಪಾಯಸಗಳಲ್ಲಿ ಒಂದಾದಂತಹ ಖರ್ಜೂರದ ಪಾಯಸವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಆಯ್ತಾ. ತುಂಬಾ ಜನ ನನ್ನಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ರಿಕ್ವೆಸ್ಟ್ ಮಾಡಿದ್ರಿ ಖರ್ಜೂರ ಪಾಯಸವನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಡ್ಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಖರ್ಜೂರ ಪಾಯಸವನ್ನು ಮಾಡೋದು ಯಾವ ರೀತಿ ಅಂತೇಳಿ ನೋಡುವ. ಎಲ್ಲರಿಗೂ ಗೊತ್ತುಂಟು ಖರ್ಜೂರ ಅಂತೇಳಿ ತುಂಬಾ ಆರೋಗ್ಯಕರವಾಗಿರುವಂಥದ್ದು ಅಂತೇಳಿ, ಹಾಗೆ ಅದರ ಪಾಯಸವನ್ನು ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಖರ್ಜೂರವನ್ನು ತಗೊಂಡಿದ್ದೇನೆ. ಒಳ್ಳೆ ಕ್ವಾಲಿಟಿ ಇರುವಂತಹ ಖರ್ಜೂರವೆ. ಸಾಧಾರಣ ನಮಗೆ 5-7 ಜನರವರೆಗೆ ಈ ಅರ್ಧ ಕೆ ಜಿ ಖರ್ಜೂರದಲ್ಲಿ ಪಾಯಸ ಮಾಡಿದರೆ ಊಟ ಮಾಡಿಕೊಳ್ಬೋದು. ಖರ್ಜೂರದ ಪಾಯಸ ಮಾಡಬೇಕಾದ್ರೆ ಖರ್ಜೂರವನ್ನು ಮೆತ್ತಾಗಿ ಮಾಡಿಕೊಳ್ಬೇಕು. ಅದಕ್ಕೆ ನೀರನ್ನು ಕುದಿಸಿಕೊಳ್ತೇನೆ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದೀಗ ನೀರು ಚೆನ್ನಾಗಿ ಕುದಿಯಿತು, ಇನ್ನೇ ಇದಕ್ಕೆ ಖರ್ಜೂರವನ್ನು ಹಾಕಿಕೊಳ್ತೇನೆ. ಜಾಸ್ತಿ ನೀರು ತಗೊಳ್ಳಿಲ್ಲ, ಸ್ವಲ್ಪ ಸಾಕು. ಇನ್ನೀಗೊಂದು 2 ನಿಮಿಷಗಳಷ್ಟೊತ್ತು ಇದು ಚೆನ್ನಾಗಿ ಕುದಿಲಿ. ಇದೀಗ ಒಂದು 5 ನಿಮಿಷ ಕುದಿಸಿ ಆಗುವಾಗ ಮೆತ್ತಗಾಯಿತು ನೋಡಿ, ಹೀಗಾಗಿದೆ. ಇನ್ನೀಗ ಇದು ಸರಿಯಾಗಿ ತಣಿಲಿ. ನಾವು ಹೊತ್ತಿಗಾಗುವಾಗ ಇದಕ್ಕೆ ಬೇಕಾಗುವಂಥ ಕಾಯಿ ಹಾಲನ್ನು ಕಡಿದುಕೊಳ್ಳುವ. ಪಾಯಸಕ್ಕೆ ಯಾವಾಗಲೂ ಕಾಯಿ ಹಾಲಿಗೆ ಹಸಿ ಕಾಯಿ ಆದರೂ ಒಳ್ಳೆಯದು. ನಾನಿಲ್ಲಿ ಹಸಿ ಕಾಯಿಯನ್ನು ತಗೊಂಡಿದ್ದೇನೆ. ಈ 1/2 ಕೆಜಿ ಖರ್ಜೂರಕ್ಕೆ ನಮಗೆ ಪಾಯಸಕ್ಕೆ 1 ಗಡಿ ಕಾಯಿ ಸಾಕು ಹಾಲಿಗೆ. ಧಾರಾಳಾದಿತ್ತು. ಇದೀಗ ಖರ್ಜೂರ ತಣ್ದಿದೆ ಒಳ್ಳೆ, ಇನ್ನೀಗ ಇದರ ಬೀಜವನ್ನೊಂದು ತೆಗೆದುಕೊಳ್ಬೇಕು. ಅದೇ ರೀತಿಯಲ್ಲಿ ಇನ್ನೀಗ ಕಾಯಿ ಹಾಲು ಕೂಡ ನಮಗೆ ಕಡಲಿಕೊಂಡು, ಹಾಗೆ ಕಲ್ಲಿನಲ್ಲಿ ಮೊದಲಿಗೆ ನಾನು ಖರ್ಜೂರವನ್ನೇ ಕಡಿದುಕೊಳ್ತೇನೆ. ಇಲ್ಲದ್ರೆ ಲಾಸ್ಟಿಗೆ ಖರ್ಜೂರ ಕಡ್ದಾಗುವಾಗ ಖರ್ಜೂರ ಸುಮ್ಮನೆ ಕಲ್ಲಲ್ಲೇ ಹಿಡಿದು ಹೋಗುದಲ್ಲ. ಸಿಂಪಲಾಗಿ ಬರ್ತಾ ಉಂಟು ಬೀಜ ನೋಡಿ, ಇಷ್ಟು ಮೆತ್ತಾಗಾದ್ರೆ ಸಾಕು. ನೋಡಿ, ಎಲ್ಲ ಖರ್ಜೂರದ ಬೀಜವನ್ನು ತೆಗೆದು ಕಲ್ಲಿನಲ್ಲಿ ಹಾಕಿಕೊಂಡಿದ್ದೇನೆ. ಇನ್ನು ಇದನ್ನು ಕಡಿಯುದು. ಇನ್ನೇ ಇದಕ್ಕೆ ಕಡಿಲಿಕ್ಕೆ ನೀರು ಬೇಕು ಅಂತೇಳಿ ಆದರೆ ಖರ್ಜೂರ ಬೇಯಿಸಿದಂಥ ನೀರು ಉಂಟಲ್ಲ ಅದನ್ನೇ ಸೇರಿಸಿಕೊಳ್ಳೋದು. ಸ್ವಲ್ಪ ಸ್ವಲ್ಪ ಸೇರಿಸಿಕೊಂಡು ಕಡಿದ್ರೆ ಸಾಕು, ನೈಸ್ ಆಗಬೇಕು ಮಾತ್ರ. ಸ್ವಲ್ಪ ಖರ್ಜೂರ ಬೇಯಿಸಿದ ನೀರು ಸೇರಿಸ್ತೇನೆ. ಈಗ ಬೇಯಿಸಿದ ನೀರನ್ನು ಹಾಳು ಮಾಡೋದು ಬೇಡ, ಒಳ್ಳೆ ಸಿಹಿ ಅಂಶ ಉಂಟು ಅದರಲ್ಲಿ. ಮತ್ತು ಕೆಲವು ಖರ್ಜೂರದಲ್ಲೆಲ್ಲ ತುಂಬ ಕಸ ಎಲ್ಲ ಇರ್ತದೆ, ಅದೆಲ್ಲ ಪಾಯಸಕ್ಕಷ್ಟು ಒಳ್ಳೇದಾಗೋದಿಲ್ಲ. ಯಾಕೆಂತೇಳಿದರೆ ನಾವು ಬೇಯಿಸಿದಂಥ ನೀರಲ್ಲಿ ಕಸ ಬಿಟ್ಟು ಬರ್ತದೆ, ಆಗ ಅದು ನೀರನ್ನು ಕೂಡ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ನಾವು ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂಥ ಖರ್ಜೂರ ತಗೊಂಡ್ರೆ ಒಳ್ಳೆಯದು ಕೂಡ ಪಾಯಸಕ್ಕೆ. ಖರ್ಜೂರ ಒಳ್ಳೆ ನುಣ್ಣೆಗಾಯಿತು, ಇದನ್ನು ತೆಗೆದುಕೊಳ್ತೇನೆ. ಇನ್ನೀಗ ಕೆರೆದಿಟ್ಟಂತಹ ತೆಂಗಿನಕಾಯಿಯಿಂದ ಚೆನ್ನಾಗಿ ಕಡಿದು 2 ಹಾಲನ್ನು ಹಿಂಡಿಕೊಳ್ತೇನೆ. ನಾವು ಹೆಚ್ಚಿನ ಪಾಯಸಗಳಿಗೆ ಕೂಡ ಉಂಟಲ್ಲ ಕಾಯಿ ಹಾಲನ್ನು ಹಿಂಡಿಕೊಳ್ತೇವೆ. ಕಾಯಿಯನ್ನು ಸಾಧಾರಣ ತರಿತರಿಯಾಗಿ ಹಾಲು ಬರುವ ರೀತಿಯಲ್ಲಿ ಕಡಿದುಕೊಂಡು, ಮೊದಲನೇ ಕಾಯಿ ಹಾಲು ಮೊದಲನೇ ಸಲ ಹಿಂಡಿದ್ದನ್ನು 1ನೇ ಕಾಯಿ ಹಾಲು, ಮತ್ತು 2ನೇ ಸಲ ಹಿಂಡಿದ್ದನ್ನು 2ನೇ ಕಾಯಿ ಹಾಲು, ಮತ್ತು 3ನೇ ಸಲ ಹಿಂಡಿದ್ದನ್ನು 3ನೇ ಕಾಯಿ ಹಾಲು ಅಂತ ಹೇಳಿಕೊಂಡು ಪಾಯಸಕ್ಕೆ ಹಂತ ಹಂತವಾಗಿ ಸೇರಿಸಿಕೊಳ್ಳುವುದು. ಸರಿಯಾಗಿ ಹಿಂಡಿಕೊಂಡು ಕಾಯಿಯಲ್ಲಿರುವಂಥ ಹಾಲಿನ ಅಂಶ ಎಲ್ಲ ಹಿಂಡಿಕೊಳ್ತೇವೆ. 3 ಸಲ ತೆಗಿತೇವೆ ಕೆಲವು ಪಾಯಸಗಳಿಗೆ, ಕೆಲವೊದಕ್ಕೆ 2 ಸಾಕಾಗ್ತದೆ, ಕೆಲವೊದಕ್ಕೆ 1ನೇ ಹಾಲು ಸಾಕಾಗ್ತದೆ. ಇಲ್ಲಿಗೆ 2 ಹಾಲು ಹಿಂಡಿಕೊಂಡೆ. ಕಡ್ದಿಟ್ಟಂತಹ ಖರ್ಜೂರವನ್ನು 2ನೇ ಕಾಯಿ ಹಾಲಿನಲ್ಲಿ ಕರಗಿಸಿಕೊಳ್ತೇನೆ. ಸರಿಯಾಗಿ ಕರಗಿಸಿಕೊಂಡ ಮೇಲೆ ಉಂಟಲ್ಲ ಬೆಂಕಿ ಕೊಟ್ಟು ಸರಿಯಾಗಿ ಕುದಿಸಿಕೊಳ್ಳೋದು. ಸ್ವಲ್ಪ ಕುದಿದ ಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸಿಕೊಳ್ಬೋದು. ಇದಕ್ಕೀಗ ನಾನು 150 ಗ್ರಾಮಿನಷ್ಟು ಬೆಲ್ಲವನ್ನು ಸೇರಿಸಿದ್ದೇನೆ. ಕಸ ಎಲ್ಲ ಹೋಗಲಿಕ್ಕೆ ಬೇಕಾಗಿ ಕರಗಿಸಿಟ್ಟಂಥದ್ದು ಸೋಸಿ ಸೇರಿಸಿಕೊಳ್ಬೋದು, ಆಗ ಪಾಯಸದಲ್ಲಿ ಕಸ ಸಿಗುವುದಿಲ್ಲ. ಸೇರಿಸಿಕೊಳ್ತೇನೆ ಬೆಲ್ಲ ಸೇರಿಸಿ ಆಗುವಾಗ ನೋಡಿ ಒಳ್ಳೆ ಬಣ್ಣ ಬಂತು. 1ನೇ ಕಾಯಿ ಹಾಲನ್ನು ಸೇರಿಸುವ ಮೊದಲು ಸಾಧಾರಣ ಒಂದು 1.5 ಗಂಟೆಗಳಷ್ಟೊತ್ತು ಇದನ್ನು ಚೆನ್ನಾಗಿ ಕುದಿಸಬೇಕು. ಆಗ ಒಳ್ಳೆ ಬೆಲ್ಲ ಮತ್ತು ಈ ಖರ್ಜೂರ ಒಳ್ಳೆ ಮಿಕ್ಸ್ ಆಗಿ ಒಳ್ಳೆ ಪಾಕ ಆಗ್ತದೆ. ಇದೀಗ ಚೆನ್ನಾಗಿ ಕುದೀತಾ ಉಂಟು, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಖರ್ಜೂರದ್ದು. ಇನ್ನೀಗ ಇದಕ್ಕೆ 1ನೇ ಕಾಯಿ ಹಾಲು ಉಂಟಲ್ಲ ಇದನ್ನು ಸೇರಿಸ್ತೇನೆ. ಇನ್ನೀಗ 1ನೇ ಕಾಯಿ ಹಾಲು ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕಿಲ್ಲ, 1 ಮಿನಿಟ್ ಮಾತ್ರ. ನಾನೀಗ ಈ ಗೇರು ಬೀಜ ಉಂಟಲ್ಲ ಇದನ್ನು ಹುರಿದು ತಗೊಂಡು ಬಂದಿದ್ದೇನೆ ಒಳ್ಳೆ ಕೆಂಪಾಗಿ, ಇದನ್ನೀಗ ಇಲ್ಲಿಗೆ ಸೇರಿಸ್ತೇನೆ. ಕಾಯಿ ಹಾಲು ಸೇರಿಸಿದ ಮೇಲೆ ಒಂದು ಈ ರೀತಿಯಾಗಿ ಮುಗುಳು ಕುದಿ ಅಂತ ಹೇಳೋದು, ಈ ರೀತಿಯಾಗಿ ಬಂದರೆ ಪಾಯಸ ರೆಡಿ. ಇನ್ನೀಗ ಇದನ್ನು ಇಳಿಸಿಕೊಳ್ಬೋದು. ಸ್ವಲ್ಪ ತಣದ ಮೇಲೆ ಇನ್ನೂ ಕೂಡ ಮಂದ ಆಗ್ತದೆ. ಇದೀಗ ಖರ್ಜೂರದ ಆರೋಗ್ಯಕರ ಪಾಯಸ ರೆಡಿ ಆಯಿತು.
ಖರ್ಜೂರ ಪಾಯಸ ಹೇಗಾಗಿದೆ ಅಂತೇಳಿ ಟೇಸ್ಟ್ ಮಾಡಿ ನೋಡುವ. ನೋಡುವಾಗಲೇ ಒಳ್ಳೆಯದಾಗಿದೆ. ಮತ್ತು ಇದು ಪಾಯಸ ಒಮ್ಮೆಗೆ ಕುಡಿಯುವಾಗ ನಾವು ಸ್ವಲ್ಪ ಸ್ವಲ್ಪವೇ ಕುಡಿಲಿಕ್ಕೆ ಸಾಧ್ಯ ಇರೋದು, ಫುಲ್ಲು ಇಡೀ ಗ್ಲಾಸಲ್ಲಿ ಕುಡಿಲಿಕ್ಕೆ ಆಗಲಿಕ್ಕಿಲ್ಲ, ತುಂಬ ಕುಡಿಯುವಾಗ ಅದು ಹೆವಿ ಆಗ್ತದೆ. ಹೇಗಾಗಿದೆ ಅಂತೇಳಿ ನೋಡು. ಸಿಹಿ ಎಲ್ಲ ಹದವಾಗಿ ಉಂಟು, ತುಂಬ ಸಿಹಿ ಮಾಡಲಿಲ್ಲ ನಾನು, ಹದಾಕೆ ಮಾಡಿದ್ದೇನೆ. ನಮಗೆಲ್ಲ ಜಾಸ್ತಿ ಸಿಹಿ ಬೇಡ ಅಂತೇಳಿ, ಗೇರು ಬೀಜ ಎಲ್ಲ ಒಳ್ಳೆ ರೋಸ್ಟಾಗಿ ಸಿಗ್ತದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಖರ್ಜೂರದ ಪಾಯಸ ಖಂಡಿತವಾಗಿ ಎಲ್ಲರೂ ಕೂಡ ಮಾಡಬೇಕಾದಂತೆ. ಹೆಚ್ಚಿನವರು ಮಾಡ್ತಾರೆ, ಆದರೂ ಕೂಡ ಈ ರೀತಿಯಾಗಿ ಮಾಡಿದರೆ ನಾವು ಅಪರೂಪಕ್ಕೆ ಒಮ್ಮೆ ಈ ರೀತಿಯಾಗಿ ಮಾಡಿ ತಿನ್ನೋದು ಒಳ್ಳೆಯದು. ದೇಹಕ್ಕೆ ಒಳ್ಳೆ ಬೇಕಾದಂತಹ ಪೌಷ್ಟಿಕವಾಗಿರುವಂಥ ಇದೆಲ್ಲ ಈ ಖರ್ಜೂರದಲ್ಲಿ ಉಂಟು. ಹಾಗೆ ಒಂದು ದಿವಸಲ್ಲಿ ಒಂದೊಂದು ತಿನ್ನುವಂಥ ಕ್ರಮ ಕೂಡ ಉಂಟು. ಈ ರೀತಿಯಾಗಿ ಪಾಯಸ ಮಾಡಿ ಕುಡಿದು ಕೂಡ ಒಳ್ಳೆಯದಾಗ್ತದೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.